ಹಲೋ ಗೆಳೆಯರೇ, ನಮಸ್ಕಾರ. ನಾನು ದೇವರಾಜ್ ವಿಕನಾಳ್. ಭಾರತದ ಅತಿ ದೊಡ್ಡ ಎಜುಕೇಷನ್ ಪ್ಲಾಟ್ಫಾರ್ಮ್ ಅನ್ಅಕಾಡೆಮಿಗೆ ಸ್ವಾಗತ. ಇವತ್ತಿಗೆ ನಮ್ಮ ಜೊತೆ ಆನ್ಲೈನ್ ಇಂಟರ್ವ್ಯೂನಲ್ಲಿ ಬರ್ತಾ ಇರುವಂತಹ ಅತಿಥಿ ಆಶಪ್ಪ ಅವರು. ಇವರು 2014 ಕೆಎಎಸ್ ಎಕ್ಸಾಮಿನೇಷನ್ ಅಲ್ಲಿ ಹೈದರಾಬಾದ್ ಕರ್ನಾಟಕ ರೀಜನ್ ಅಲ್ಲಿ 4ನೇ ರ್ಯಾಂಕ್ ನೊಂದಿಗೆ ಸೆಲೆಕ್ಟ್ ಆಗಿರ್ತಾರೆ ಮತ್ತು ಇವಾಗ ತಹಸೀಲ್ದಾರ್ ಆಗಿ ಅವರು ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಇವರದು ಲೈಫ್ ಜರ್ನಿ ತುಂಬಾನೇ ಒಂದು ಅನನ್ಯವಾಗಿದೆ, ಡಿಫರೆಂಟ್ ಆಗಿದೆ. ಅದನ್ನ ಅವರಿಂದನೇ ತಿಳಿದುಕೊಳ್ಳೋಣ. ಅದಕ್ಕಿಂತ ಮುಂಚೆ ಇನ್ನೊಂದು ವಿಷಯ ಏನ್ ಹೇಳ್ಬೇಕಂತಂದ್ರೆ, ತಾವು ಅನ್ ಅಕಾಡೆಮಿಯಿಂದ ಯಾವ್ದಾದ್ರು ಪೇಡ್ ಸಬ್ಸ್ಕ್ರಿಪ್ಷನ್ ಅಥವಾ ಅನ್ ಅಕಾಡೆಮಿ ಪ್ಲಸ್ ಅನ್ನ ಖರೀದಿ ಮಾಡ್ಬೇಕಾದ್ರೆ SK10 ಅನ್ನೋಂತ ಒಂದು ರೆಫರಲ್ ಕೋಡ್ ಅನ್ನ ಯೂಸ್ ಮಾಡಿದ್ರೆ ತಮಗೆ 10% ಡಿಸ್ಕೌಂಟ್ ಸಿಗತ್ತೆ ಅಂತ ಹೇಳಕ್ ಇಷ್ಟಪಡ್ತೇನೆ ಗೆಳೆಯರೆ. ಓಕೆ ಗೆಳೆಯರೆ, ಈಗ ಅವರ ಸಂದರ್ಶನವನ್ನು ನೋಡೋಣ ಹಾಗೂ ಅವರ ಲೈಫ್ ಜರ್ನಿ ಹಾಗೂ ಅವರ ಟ್ರಿಕ್ಸ್ ಅನ್ನ ತಿಳಿದುಕೊಳ್ಳೋಣ, ಬನ್ನಿ. ನಮಸ್ಕಾರ ಸರ್, ವೆಲ್ಕಮ್ ಟು ಅನ್ ಅಕಾಡೆಮಿ. ನಮಸ್ತೆ ನಮಸ್ತೆ, ನಮಸ್ಕಾರ. ಮೊಟ್ಟ ಮೊದಲಿಗೆ ತಮಗೆ ಕಂಗ್ರಾಚ್ಯುಲೇಷನ್ ಸರ್. 2014 KAS ಎಕ್ಸಾಮಿನೇಷನ್ ಅಲ್ಲಿ ತಾವು ಹೈದರಾಬಾದ್ ಕರ್ನಾಟಕ ಸೆಕ್ಷನ್ ಅಲ್ಲಿ 4ನೇ ರ್ಯಾಂಕ್ ನೊಂದಿಗೆ ಸೆಲೆಕ್ಟ್ ಆಗಿದ್ರಿ ಮತ್ತು ತಾವು ಒಂದು ಕಾರ್ಯವನ್ನು ನಿರ್ವಹಿಸ್ತಾ ಇದ್ರಿ ಸರ್. ಕಂಗ್ರಾಚ್ಯುಲೇಷನ್ ಸರ್. ಧನ್ಯವಾದಗಳು. ಮೊಟ್ಟ ಮೊದಲಿಗೆ ತಮ್ಮ ಬಾಲ್ಯ ಹಿನ್ನೆಲೆ ಮತ್ತು ಹುಟ್ಟೂರಿನ ಬಗ್ಗೆ ಸ್ವಲ್ಪ ಬ್ರೀಫ್ ಆಗಿ ಇಂಟ್ರೊಡಕ್ಷನ್ ನೀಡಿ ಸರ್. ನನ್ನ ಹೆಸರು ಆಶಪ್ಪ ಅಂತೇಳಿ, ನಾನು ಯಾದಗಿರಿ ಜಿಲ್ಲೆಯ ಯಾದಗಿರಿ ತಾಲೂಕಿನ ಮುಂಡ್ರಿಗಿ ಗ್ರಾಮದವನು. ನಮ್ಮ ಮುಂಡ್ರಿಗಿ ಗ್ರಾಮ ಹಳ್ಳಿ ಗ್ರಾಮ, ಅದು ಇವತ್ತಿಗೂ ಗ್ರಾಮ ಪಂಚಾಯತಿ ಇದೆ. ನಾನು ಪ್ರಾಥಮಿಕ ವಿದ್ಯಾಭ್ಯಾಸವನ್ನು ಅಲ್ಲಿ ಮುಂಡ್ರಿಗಿ ಗ್ರಾಮದಲ್ಲಿ 1ರಿಂದ 7ನೇ ತರಗತಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮುಂಡರಿಯಲ್ಲಿ ಓದಿದೆ. ಅಂದ್ರೆ 1ರಿಂದ 5ನೇ ತರಗತಿವರೆಗೆ ನಾನು ಶಾಲೆಗೆ ಹೋಗಿರ್ಲಿಲ್ಲ, ಬಟ್ ನಾವು ಡೈರೆಕ್ಟ್ 6ನೇ ತರಗತಿಯಿಂದ ಶಾಲೆಗೆ ಹೋಗ್ತಾ ಇದ್ದೆ. ನೆಕ್ಸ್ಟ್ 8ನೇ ತರಗತಿಯನ್ನ ಸರ್ಕಾರಿ ಪ್ರೌಢಶಾಲೆ ಕೋಲಿವಾಡದಲ್ಲಿ ಕಲಿತೆ. 9 ಮತ್ತು 10ನೇ ತರಗತಿಯನ್ನ ಸರ್ಕಾರಿ ಪ್ರೌಢಶಾಲೆ ಇಟ್ಕಲ್ ಅಂತೇಳಿ ಗ್ರಾಮೀಣ ಭಾಗದಲ್ಲಿ ಕಲಿತೆ. ಅಲ್ಲಿ ಕೂಡ BCM ಮಾಸ್ಟರ್ ಅಲ್ಲಿ ಇದ್ದೆ ನಾನು. ವೆರಿ ನೈಸ್ ಸರ್, ಸಚ್ ಇನ್ಸ್ಪಿರೇಷನ್ ಯು ಆರ್. ಅಂಡ್ 1ರಿಂದ 5ಕ್ಕೆ ಸ್ಕೂಲ್ಗೆ ಹೋಗದೆ ಇದ್ರು ಸಹಿತ ತಾವು 6ನೇ ತರಗತಿಯಿಂದ ಒಂದ್ ಯಾವ ರೀತಿ ತಾವು ಎಲ್ಲ ಕವರ್ ಮಾಡ್ಕೋಬೇಕಾದ್ರೆ ಯಾವ ರೀತಿ ತಾವು ಸ್ಟ್ರಗಲ್ ಅನ್ನ ಮಾಡ್ಬೇಕಾಯ್ತು? ನಾವು 1ರಿಂದ 5ನೇ ತರಗತಿವರೆಗೆ ಶಾಲೆಗೆ ಕರೆಕ್ಟ್ ಆಗಿ ಹೋಗದೆ ಇರೋದ್ರಿಂದ, 6ನೇ ತರಗತಿ ನೇರವಾಗಿ ಜಾಯ್ನ್ ಆಗಿರೋದ್ರಿಂದ 6ನೇ ತರಗತಿಯಲ್ಲಿ ಕನ್ನಡ ನನ್ಗೆ ಒಂದು ಮೂಲ ಅಕ್ಷರಗಳು ಅಂದ್ರೆ ಒಂದು 7-8 ಅಕ್ಷರ ಅಷ್ಟೇ ಬರ್ತಿದ್ವು. ಅಲ್ಲಿಗೆ ನಾನು ಎಲ್ರು ಬೇರೆಯವರು ಪಾಠ ಓದ್ತಾ ಇದ್ರೆ ನಮ್ಮ ಮೂಲ ಅಕ್ಷರಗಳನ್ನ ಕಲ್ತೇ ಇದ್ದೆ. 6ನೇ ಕ್ಲಾಸ್ ಮುಗಿಯೋದ್ರೊಳಗೆ ಎಲ್ಲಾ ಕನ್ನಡ ಅಕ್ಷರಗಳನ್ನ ಕಲ್ತ್ಕೊಂಡ್ ಬಿಟ್ಟೆ. 7ನೇ ತರಗತಿಯಲ್ಲಿ ಆಸ್ ಯೂಶುವಲ್ ಆಗಿ ನಾನು ಕೂಡ ಅವರಂತೆ ಕನ್ನಡನ ಓದೋದು ಕಲ್ತ್ಕೊಂಡ್ ಬಿಟ್ಟೆ. ಬಟ್ ಆದ್ರೆ ಇಂಗ್ಲಿಷ್ ಅಲ್ಲಿ ABCD ಅಷ್ಟೇ ಬರ್ತದ್ದು, ಮುಂದಿನ ಏನು ಬರ್ತಿರ್ಲಿಲ್ಲ 7ನೇ ಕ್ಲಾಸ್. ನಂತರ ತಮಗೆ ಈ ತಮ್ಮ ವಿದ್ಯಾಭ್ಯಾಸವನ್ನ ಮುಗಿಸ್ತೀರಿ, ಡಿಗ್ರಿಯನ್ನ ಮುಗಿಸ್ತೀರಿ, ನಂತರ ತಮಗೆ ಇನ್ಸ್ಪಿರೇಷನ್ ಯಾರಾಗಿತ್ತು ಸರ್ ಸ್ಪರ್ಧಾತ್ಮಕ ಜಗತ್ತಿಗೆ ಬರೋಕೆ? ಸ್ಪರ್ಧಾತ್ಮಕ ಜಗತ್ತಿಗೆ ಬರೋಕೆ ನನ್ಗೆ ಇನ್ಸ್ಪಿರೇಷನ್ ಅನ್ನೋದಕ್ಕೆ ನನ್ಗೆ ಸ್ಟಾರ್ಟಿಂಗ್ ನಾನು ಟೀಚರ್ ಆಗಿದ್ದೆ. ಆದಾಗ ನಮ್ಮ ಹಾಸ್ಟೆಲ್ ಅಲ್ಲಿ ಒಬ್ರು ರೂಮ್ಮೇಟ್ ಒಬ್ರು ಮಲ್ಲಪ್ಪ ಹಾದಿಮೇನ್ ಅಂತೇಳಿ ಯಾದಗಿರಿ ಅವರು ಒಬ್ರು ನನ್ನ ಹಾಸ್ಟೆಲ್ ರೂಮ್ಮೇಟ್. ಅವರು ಡಿಗ್ರಿ ಫೈನಲ್ ಇಯರ್ ಇದ್ರು, ನಾನು ಫಸ್ಟ್ ಇಯರ್ ಇದ್ದೆ. ಒಂದೇ ರೂಮ್ ಅಲ್ಲಿ ಇರ್ತೀವಿ ಅವರು, ನಾವು ಎಸ್ಎ ಬರ್ಲಿಕ್ಕೆ ಹೋಗ್ತಿದ್ವಿ. ಇವನ್ ನಾನು PUC ಫಸ್ಟ್ ಇಯರ್ ಇದ್ದ ಕೂಡ ಅಂತವ್ರ ಜೊತೆ ಕಾಂಪಿಟೇಷನ್ ಮಾಡ್ತಾ ಇದ್ದೆ PUC ಮತ್ತೆ ಎಸ್ಎ ದಲ್ಲಿ. ಅವರು 2011 ಬ್ಯಾಚ್ ಅಲ್ಲಿ ತಹಶೀಲ್ದಾರ್ ಆಗ್ಬಿಟ್ರು, ಹಾಗಾದ್ರೆ ನಾನ್ ಕೂಡ ಆಗ್ಬಹುದು ಅನ್ಕೊಂಡು ನಾನು ಅಲ್ಲಿಂದ ಓದ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಓಕೆ ಸರ್, ತಾವು ಸಿದ್ಧತೆಯನ್ನ ಸ್ಟಾರ್ಟ್ ಮಾಡ್ಕೊಂಡ್ ಬರಲಿ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ಗೆ ಸುಮಾರು ಎಷ್ಟು ವರ್ಷ ಬೇಕಾಯ್ತು ಸರ್ ಮೊದಲ ಎಕ್ಸಾಮಿನೇಷನ್ ಕ್ರ್ಯಾಕ್ ಮಾಡೋಕೆ? ನಾನು ಸಿದ್ಧತೆ ಮಾಡ್ಕೊಂಡೆ, ಬಟ್ ಹಾಗಂತ ನಾನು ಬಹಳಷ್ಟು ಹಾರ್ಡಾಗಿ ಏನು ಸ್ಟಡಿ ಮಾಡಿಲ್ಲ. ಬಟ್ ನಾನು ಶಾಲೆಗೆ ಹೋಗ್ತಾ ಇದ್ದೆ. ಶಾಲೆಯಿಂದ ಬಂದ ತಕ್ಷಣ ನನ್ಗೆ ಒಂದು ಲೈಬ್ರರಿ ಇತ್ತು, ಲೈಬ್ರರಿಯಲ್ಲಿ ಬಹಳಷ್ಟು ಬುಕ್ ಇದ್ವು. ಅಲ್ಲಿ ಮುಂದೆ ಗಾರ್ಡನ್ ಇತ್ತು, ಗಾರ್ಡನ್ ಗೆ ವಾಕಿಂಗ್ ಅಂತ ಹೋಗ್ತಾ ಇದ್ದೆ. ಲೈಬ್ರರಿಯಲ್ಲಿ ಯಾರು ಇರ್ತಿರ್ಲಿಲ್ಲ, ನಾವು ಓದೋಣ ಅಂತಂದು ಓದ್ತಾ ಹೋದೆ. ಅಭ್ಯಾಸ ಬೆಳೀತಾ ಇತ್ತು. ಹಾಗೆ 11ನೇ ಬ್ಯಾಚ್ ರಿಸಲ್ಟ್ ಕೂಡ ಬಿಟ್ರು, ಅಲ್ಲೇ KS ಬುಕ್ಸ್ ಇದ್ವು. ಮತ್ತೆ ಲೈಬ್ರರಿಯಲ್ಲಿ ಡೈಲಿ ನಾನು ಸಾಯಂಕಾಲ 5 ಗಂಟೆಗೆ ಹೋದ್ರೆ 8ವರೆ 9 ಗಂಟೆವರೆಗೆ ಸಾಯಂಕಾಲ 4 ಗಂಟೆ ಓದ್ತಾ ಇದ್ದೆ. ಬೆಳಿಗ್ಗೆ 1ರಿಂದ 2 ತಾಸು ಪೇಪರ್ ಓದ್ತಾ ಇದ್ದೆ, 1 ತಾಸು DD ನ್ಯೂಸ್ ಅಥವಾ ರಾಜ್ಯಸಭಾ ಲೋಕಸಭಾ ನ್ಯೂಸ್ ಗಳನ್ನ ಕೇಳಿ ಹೋಗ್ತಾ ಇದ್ದೆ ಶಾಲೆಗೆ ಹೋಗ್ಬೇಕಾದ್ರೆ. ವೆರಿ ನೈಸ್ ಸರ್, ಒಂದು ಸಾರ್ವಜನಿಕ ಲೈಬ್ರರಿಯಿಂದ ಒಂದು ತುಂಬಾ ಒಂದು ಉತ್ತಮವಾದ ಉಪಯೋಗವನ್ನ ತೆಗೆದುಕೊಳ್ಬೇಕು ಅಂತ ತಾವು ಸ್ಪರ್ಧಾರ್ಥಿಗಳಿಗೂ ಸಹಿತ ಒಂದು ಹೇಳುವ ನಿಟ್ಟಿನಲ್ಲಿದ್ದೀರಿ ಹಾಗೂ ತಾವು ಕೂಡ ಒಂದು ತುಂಬಾ ಒಂದು ಉತ್ತಮವಾದ ಉಪಯೋಗವನ್ನು ತೆಗೆದುಕೊಂಡಿದ್ದೀರಿ. ತುಂಬಾ ಒಳ್ಳೇದು ಸರ್. ನಂತರ ತಾವು ಪರೀಕ್ಷೆಯನ್ನ ಬೆದರಿಸಲಿಕ್ಕೆ ಯಾವ ರೀತಿ ಒಂದು ತಂತ್ರವನ್ನ ಹೆಣೆದುಕೊಂಡಿದ್ರಿ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಸ್ಗಳಿಗೆ?
ನಾನು ಪ್ಲಿಮ್ಸ್ಗೆ ಹಳೆ ಕ್ವಶನ್ ಪೇಪರ್ ಗಳನ್ನ ನೋಡ್ತಾ ಇದ್ದೆ. ನಾನು ನಂದು ಒಂದು ಸ್ಟ್ರೆಂತ್ನೆಸ್ ಹೆಂಗಿತ್ತು ಅಂತಂದ್ರೆ, ನಾನು ಹೈಸ್ಕೂಲ್ ಅಪ್ ಟು ಟೆಂತ್ ವರೆಗೆ ನಾನು ಸೈನ್ಸ್ ಅಂಡ್ ಮ್ಯಾಥ್ಸ್ ಅಲ್ಲಿ ಇಂಟೆಲಿಜೆಂಟ್ ಇದ್ದೆ. ಅನ್ಫಾರ್ಚುನೇಟ್ಲಿ ನನಗೆ ಸೈನ್ಸ್ ಗೆ ಅಡ್ಮಿಷನ್ ಮಾಡ್ಲಿಕ್ಕೆ ಫೀಸ್ ಇರಲಿಲ್ಲ, ಫೀಸ್ ಜಾಸ್ತಿ ಇತ್ತು ಸೈನ್ಸ್ ಗೆ ಅಡ್ಮಿಷನ್ ಮಾಡ್ಬೇಕಂತಂದ್ರೆ. ಅದಕ್ಕಾಗಿ ನಾ ಏನ್ ಮಾಡಿದೆ, ಆರ್ಟ್ಸ್ ಗೆ ಜಾಯ್ನ್ ಆದೆ. ಅವಾಗ ಏನಾಯ್ತು, ಆರ್ಟ್ಸ್ ಸಬ್ಜೆಕ್ಟ್ ಮೇಲೆ ಕಮಾಂಡ್ ಬಂತು, ಸೈನ್ಸ್ ಸಬ್ಜೆಕ್ಟ್ ಬೇಸಿಕ್ ಚೆನ್ನಾಗಿತ್ತು ನನಗೆ. ಫಿಲಿಮ್ಸ್ ಅಲ್ಲಿ ಮ್ಯಾಥಮೆಟಿಕ್ಸ್ ಸೈನ್ಸ್ ವಿಷಯಗಳನ್ನ ಈಸಿಯಾಗಿ ನನಗೆ ಸ್ಟಡಿ ಮಾಡ್ಲಿಕ್ಕೆ ಅನುಕೂಲ ಆಯ್ತು. ಆರ್ಟ್ಸ್ ವಿಷಯಗಳು ಕೂಡ ನನ್ನ ಆರ್ಟ್ಸ್ ಬ್ಯಾಕ್ ಗ್ರೌಂಡ್ ಇರೋದ್ರಿಂದ ಏನು ತೊಂದರೆ ಆಗ್ಲಿಲ್ಲ. ಅದಕ್ಕಾಗಿ ನಾನು ಮಾಡಲ್ ಕ್ವಶನ್ ಪೇಪರ್ಸ್ ಗಳನ್ನ ಬಿಡಿಸೋದು, ಮತ್ತೆ ಯೂಟ್ಯೂಬ್ ಅಲ್ಲಿ ಇರತಕ್ಕಂತ ಕೆಲವು ವಿಡಿಯೋ ಕ್ಲಿಪ್ ಗಳನ್ನ ಕೇಳೋದು, ಈ ರೀತಿ ಮಾಡ್ಕೊಂಡು ನಾನು ಪ್ರಿಪರೇಷನ್ ಸ್ಟಾರ್ಟ್ ಮಾಡಿದೆ. ಓಕೆ ಸರ್, ಇದೇ ರೀತಿ ಒಂದು ಪರಿಸ್ಥಿತಿಗೆ ಸಿಕ್ಕಾಕೊಂಡು ಸೈನ್ಸ್ ಓದದೆ ಆಗದೆ ಇರತಕ್ಕಂತ ವಿದ್ಯಾರ್ಥಿಗಳಿಗೆ ತಾವು ಏನನ್ನ ಸಲಹೆ ನೀಡಕ್ಕೆ ಇಷ್ಟಪಡ್ತೀರಿ ಸರ್? ನನ್ನ ಪ್ರಕಾರ ದಟ್ ಇಸ್ ಅ ಗುಡ್ ಅಪರ್ಚುನಿಟಿ. ನನ್ಗೆ ಆಕ್ಚುಲಿ ಸೈನ್ಸ್ ಮಾಡದೆ ಇರೋದಕ್ಕೆ ಒಳ್ಳೆ ಅಪರ್ಚುನಿಟಿ ಸಿಕ್ಕಿದೆ ಅಂತ ತಿಳ್ಕೊಂತೀನಿ. ಇಲ್ಲಾಂದ್ರೆ ಏನಾಗ್ತದೆ ಅಂದ್ರೆ ನಾನು ಸೈನ್ಸ್ ವಿಷಯದಲ್ಲಿ ಮಾತ್ರ ಆಳವಾಗಿ ತಿಳ್ಕೊಂತಿದ್ದೆ. ಈಗ KS ಮತ್ತು IAS ಅಂತ ಎಕ್ಸಾಮ್ ಪಾಸ್ ಆಗ್ಬೇಕಾದ್ರೆ ಒಂದ್ ಸಬ್ಜೆಕ್ಟ್ ಅಲ್ಲಿ ಸ್ಟ್ರಾಂಗ್ ಇದ್ರೆ ನಡೆಯೋದಿಲ್ಲ, ಎಲ್ಲಾ ಸಬ್ಜೆಕ್ಟ್ ಅಲ್ಲಿ. ಆಕ್ಚುಲಿ ನನ್ನ ಪ್ರಕಾರ PUC SLC ವರೆಗೆ ಇಂಗ್ಲಿಷ್ ಮೀಡಿಯಂ ಓದಿದ್ರೆ PUC ಇಂದ ಆರ್ಟ್ಸ್ ಗೆ ಓದಿ ಮತ್ತೆ ಡಿಗ್ರಿಯಿಂದ ಈ ರೀತಿ ಎಲ್ಲ ಡಿವೈಡ್ ಮಾಡ್ಕೊಳ್ಳೋದ್ರಿಂದ ಅಂದ್ರೆ ಸೈನ್ಸ್ ಸಬ್ಜೆಕ್ಟ್ ಆರ್ಟ್ಸ್ ಸಬ್ಜೆಕ್ಟ್ ಎಲ್ಲದರಲ್ಲಿ ನಾಲೆಜ್ ಅನ್ನ ಆಳವಾಗಿ ತಿಳ್ಕೊಂಡ್ರೆ ನಮ್ಗೆ ಎಕ್ಸಾಮ್ ಕ್ಲಿಯರ್ ಮಾಡ್ಲಿಕ್ಕೆ ಈಸಿ ಆಗ್ತದೆ. ಬ್ಯಾಲೆನ್ಸ್ ಆಗ್ಬೇಕು, ಎವರೇಜ್ ಮಾರ್ಕ್ಸ್ ಬರ್ಬೇಕಾಗುತ್ತೆ ಎಲ್ಲದರಲ್ಲಿ. ನಂತರ ತಾವು ಒಂದು ಪೂರ್ವಭಾವಿ ಪರೀಕ್ಷೆಗೆ ಯಾವ ರೀತಿಯಾದಂತ ಒಂದು ಸಿದ್ಧತೆಯನ್ನು ಮಾಡ್ಕೊಳ್ಳೋಕೆ ಸ್ಟಾರ್ಟ್ ಮಾಡಿದ್ರಿ? ಅಂದ್ರೆ ಗ್ರೂಪ್ ಡಿಸ್ಕಷನ್ ಆಯ್ತು, ಕೆಲವೊಂದು ನಿಮ್ಮದೇ ಆದಂತ ಒಂದು ತಂತ್ರಗಳನ್ನ ಮಾಡಿರ್ತೀರಿ, ಅದನ್ನ ನಮ್ಮ ವಿದ್ಯಾರ್ಥಿಗಳಿಗೆ ತಿಳಿಸಬಹುದಾ ಸರ್? ಗ್ರೂಪ್ ಡಿಸ್ಕಷನ್ ಅಂತಂದ್ರೆ ನಾನು ಸ್ಟಾರ್ಟಿಂಗ್ ಅಲ್ಲಿ ಲೈಬ್ರರಿಯಲ್ಲಿ ಓದ ಹೇಳಿದಾಗ ಕ್ವಶನ್ ಪೇಪರ್ ಬಿಡಿಸ್ತಾ ಇದ್ದೆ. ಮನೆಗೆ ಬಂದ ಕೂಡಲೇ ನ್ಯೂಸ್ ಪೇಪರ್ ಅನ್ನ ಪಾಯಿಂಟ್ ನೋಟ್ಸ್ ಮಾಡಿ ಬರೆದಿಟ್ಕೊಂತಿದ್ದೆ. ಆ ನೋಟ್ಸ್ ಗಳನ್ನ ಮತ್ತೆ ಯಾವ್ದಾದ್ರು ಫ್ರೀ ಇದ್ದಾಗ ನೋಡ್ತಾ ಇದ್ದೆ. ಮ್ಯಾಗ್ಝಿನ್ ಅಲ್ಲಿ ಯಾವ್ದೇ ಮ್ಯಾಗ್ಝಿನ್ ಅಲ್ಲಿ ಬಂತ ಅಂತ ಮೆಂಟಲ್ ಎಬಿಲಿಟಿ ಬಿಡಿಸ್ತಾ ಇದ್ದೆ. ಮತ್ತೆ ಇಯರ್ ಬುಕ್ಸ್ ಗಳನ್ನ ಓದ್ತಾ ಇದ್ದೆ. ನಾನು ಒಂದು 20-30 ಡೇಸ್ ಈ ಧಾರವಾಡದಲ್ಲಿ ಓದ್ಲಿಕ್ಕೆ ಹೋಗಿದ್ದೆ. ಓದ್ಲಿಕ್ಕೆ ಹೋದಾಗ ಇದ್ರಲ್ಲಿ PG ಅಲ್ಲಿ ಫ್ರೆಂಡ್ಸ್ ಇದ್ರು, ಅವ್ರ ಜೊತೆ ನಾನು ಮಾತಾಡ್ಬೇಕಾದ್ರೆ ಸಬ್ಜೆಕ್ಟ್ ಸಂಬಂಧ ಇಶ್ಯೂಸ್ ಗಳನ್ನ ಮಾತ್ರ ಡಿಸ್ಕಸ್ ಮಾಡ್ತಾ ಇದ್ದೆ. ಟೀ ಕುಡ್ಲಿಕ್ಕೆ ಹೋಗ್ಬೇಕಾದ್ರು ಯಾರು ಒಳ್ಳೆ ಇಂಟೆಲಿಜೆಂಟ್ ಆದರೆ ಅವ್ರ ಜೊತೆ ನಾನು ಟೀ ಕುಡ್ಲಿಕ್ಕೆ ಹೋಗಿ, ಟೀ ಕುಡಿಬೇಕಾದ್ರೆ ಆನ್ ದ ವೇ ಕೂಡ ಸಬ್ಜೆಕ್ಟ್ ಗಳನ್ನ ಡಿಸ್ಕಸ್ ಮಾಡಿ ಗ್ರೂಪ್ ಡಿಸ್ಕಷನ್ ಈ ರೀತಿಯಾಗಿ ನಾವು ಮಾಡ್ತಾ ಇದ್ವಿ. ವೆರಿ ನೈಸ್ ಸರ್. ಇಲ್ಲಿ ಒಂದು ಸಾಂಗತ್ಯದ ಪ್ರಭಾವ ತುಂಬಾನೇ ಇದೆ ಅಂತ ತಾವು ಹೇಳ್ತಾ ಇದ್ದೀರಿ. ಈಗ KS ಪರೀಕ್ಷೆ ಆಯ್ತು, IAS ಪರೀಕ್ಷೆ ಆಯ್ತು, ಈ ರೀತಿಯಾದಂತ ಎಕ್ಸಾಮಿನೇಷನ್ ಗಳಿಗೆ ಪ್ರಿಪೇರ್ ಆಗುವಂತ ಸ್ಟೂಡೆಂಟ್ಸ್ ಯಾವ ರೀತಿಯಾದಂತ ಒಂದು ಫ್ರೆಂಡ್ ಸರ್ಕಲ್ ಅಥವಾ ಒಂದು ಗ್ರೂಪ್ ಅನ್ನ ಮಾಡ್ಕೋಬೇಕು ಅಂತ ತಾವು ಸಜೆಸ್ಟ್ ಮಾಡ್ತೀರಿ ಸರ್? ನನ್ನ ಪ್ರಕಾರ ಹೇಳಬೇಕಾದ್ರೆ ಆರ್ಟ್ ಸಬ್ಜೆಕ್ಟ್ ಅಲ್ಲಿ ಸ್ಟ್ರಾಂಗ್ ಇರೋ ವ್ಯಕ್ತಿ ಸೈನ್ಸ್ ಹುಡುಗನ್ನ ಫ್ರೆಂಡ್ಶಿಪ್ ಮಾಡ್ಕೋಬೇಕು. ನಾನು ಓನ್ಲಿ ಕಾಂಪಿಟೇಟಿವ್ ಎಕ್ಸಾಮ್ ಯೂಸಸ್ ಪರ್ಪೋಸ್ ಹೇಳ್ಬೇಕಂದ್ರೆ ಸೈನ್ಸ್ ಸಬ್ಜೆಕ್ಟ್ ಅಲ್ಲಿ ಸ್ಟ್ರಾಂಗ್ ಇದ್ದವನು ಆರ್ಟ್ ಸಬ್ಜೆಕ್ಟ್ ಅಲ್ಲಿ ಸ್ಟ್ರಾಂಗ್ ಇರೋರ್ನ ಫ್ರೆಂಡ್ಶಿಪ್ ಮಾಡ್ಕೋಬೇಕು. ಇದಲ್ದೆ ಕೆಲವೊಬ್ರು ಫಿಲಿಮ್ಸ್ ಅಲ್ಲಿ ಜಾಸ್ತಿ ಮಾರ್ಕ್ಸ್ ತೆಗಿತಿರ್ತಾರೆ, ಕೆಲವೊಬ್ರು ಮೇನ್ಸ್ ಅಲ್ಲಿ ಜಾಸ್ತಿ ಮಾರ್ಕ್ಸ್ ತೆಗಿತಿದ್ದಾರೆ. ಆ ರೀತಿ ಫ್ರೆಂಡ್ಶಿಪ್ ಕಾಂಬಿನೇಷನ್ ಕೂಡ ಮಾಡ್ಕೊಂಡ್ರು ತುಂಬಾ ಒಳ್ಳೇದು. ಬಟ್ ಡಿಸ್ಕಷನ್ ಇಸ್ ವೆರಿ ಇಂಪಾರ್ಟೆಂಟ್. ಎಲ್ಲ ಡಿಸ್ಕಷನ್ ಇರಬೇಕು, ಯಾರ ಮಧ್ಯೆ ಈಗೋ ಇರಬಾರ್ದು. ಒಬ್ಬರಿಗೆ ಒಂದ್ ಸಬ್ಜೆಕ್ಟ್ ಗೊತ್ತಿರುತ್ತೆ, ಒಬ್ರಿಗೆ ಇನ್ನೊಂದ್ ಸಬ್ಜೆಕ್ಟ್ ಗೊತ್ತಿರೋದಿಲ್ಲ. ಹೌದು. ನಂತರ ಸರ್, ತಾವು ಯಾವ್ದೇ ಸಣ್ಣ ವಿಷಯನೂ ಗೊತ್ತಿಲ್ಲ ಅಂತಂದ್ರೆ ಅದನ್ನ ಕೇಳೋದ್ರಲ್ಲಿ ಯಾವ್ದೇ ತಪ್ಪು ಕೂಡ ಇಲ್ಲ. ಹೌದು ಸರ್, ಹೌದು ಹೌದು. ನಂತರ ತಾವು ಮುಖ್ಯ ಪರೀಕ್ಷೆಗೆ ಒಂದು ತಯಾರಿಯನ್ನು ಶುರು ಮಾಡ್ತೀರಿ, ಅದಕ್ಕೆ ತಾವು ಸೆಪರೇಟ್ ಆಗಿ ಸ್ಟಡಿ ಮಾಡಿದ್ರು ಅಥವಾ ಅದೇ ಪ್ರಿಲಿಮ್ಸ್ ನಲ್ಲೇನೆ ಹೆಚ್ಚಾಗಿ ಪ್ರಾಕ್ಟೀಸ್ ಮಾಡಿದ್ರು, ಯಾವ ರೀತಿ ತಾವು ಒಂದು ತಂತ್ರವನ್ನು ಮಾಡ್ಕೊಂಡಿದ್ರಿ ಸರ್ ಮುಖ್ಯ ಪರೀಕ್ಷೆಗೆ? ಆ ಮುಖ್ಯ ಪರೀಕ್ಷೆಗೆ ನಾನು ಫಿಲಿಮ್ಸ್ ಅಲ್ಲಿ ಓದ್ಬೇಕು. ನಾನು ನೆಟ್ KPSC ನೆಟ್ ಅಲ್ಲಿ ಸಬ್ಜೆಕ್ಟ್ ಅನ್ನ ಡೌನ್ಲೋಡ್ ಮಾಡ್ಕೊಂಡ್ಬಿಟ್ಟಿದ್ದೆ. ಸಿಲೆಬಸ್ ಡೌನ್ಲೋಡ್ ಮಾಡ್ಕೊಂಡು ಆ ಸಿಲೆಬಸ್ ಪ್ರಕಾರ ಪ್ರಿಪರೇಷನ್ ಮಾಡ್ತಾ ಇದ್ದೆ. ಫಿಲಿಮ್ಸ್ ಮೇನ್ಸ್ ಎರಡು ಒಟ್ಟೊಟ್ಟಿಗೆ ಟ್ರೈ ಮಾಡ್ತಾ ಇದ್ದೆ. ಬಟ್ ನಾನು ಏನ್ ಮಾಡ್ತಾ ಇದ್ನಿ ಅಂದ್ರೆ ಪ್ರತಿಯೊಂದು ಓದೋದನ್ನ ಬರ್ಕೊಂತ ಓದ್ತಾ ಇದ್ದೆ. ಯಾಕಂದ್ರೆ ಮೇನ್ಸ್ ಅಲ್ಲಿ ಬರಿಬೇಕಲ್ಲಪ್ಪ, ಓನ್ಲಿ ಫಿಲಿಮ್ಸ್ ಅಷ್ಟೇ ನಾನು ಕ್ಲಿಯರ್ ಮಾಡಿದ್ರೆ ಪರಿಪೂರ್ಣ ಆಗೋದಿಲ್ಲ ಅಂತೇಳಿ ನಾನು ಲೈಬ್ರರಿಯಲ್ಲಿ ಓದ್ಬೇಕಾದ್ರೆ ಬರ್ಕೊಂತ ಓದ್ತಾ ಇದ್ದೆ. ಅದಕ್ಕಾಗಿ ಮತ್ತೆ ಸಪರೇಟ್ ಮೇನ್ಸ್ ಅಲ್ಲಿ ಓದ್ಬೇಕಾದ್ರೆ ನಾನು ಧಾರವಾಡದಲ್ಲಿ ಒಂದ್ 3 months ರೂಮ್ ಮಾಡ್ಕೊಂಡು ಫ್ರೆಂಡ್ಸ್ ಜೊತೆ ನಾನು ಪ್ರತಿದಿನ ಮಿನಿಮಮ್ ಒಂದ್ 20-25 ಪೇಜ್ ಬರಿತಾ ಇದ್ದೆ. ಓದೋದು ಎಷ್ಟು ಇಂಪಾರ್ಟೆಂಟ್, ಬರೆಯೋದಕ್ಕೂ ಅಷ್ಟೇ ಇಂಪಾರ್ಟೆನ್ಸ್ ಅನ್ನ ಕೊಡ್ತಾ ಇದ್ದೆ. ಮತ್ತೆ ಮಾದರಿ ಟೆಸ್ಟ್ಗಳು, ಮುಖ್ಯ ಪರೀಕ್ಷೆಗಳು ಅಟೆಂಡ್ ಆಗ್ತಾ ಇದೆ. ಈ ಒಂದು ಕ್ಲಾಸಿಕ್ ಕೋಚಿಂಗ್ ಸೆಂಟರ್ ಅಲ್ಲಿ ಆಗಿರ್ಬೋದು, ಬೇರೆ ಬೇರೆ ಕೋಚಿಂಗ್ ಸೆಂಟರ್ ದಲ್ಲಿ ಎಕ್ಸಾಮ್ ನಡೆಸ್ತಾ ಇದ್ರು. ಮುಖ್ಯ ಪರೀಕ್ಷೆಯ ಮಾದರಿ ಪರೀಕ್ಷೆಗಳನ್ನು ನಡೆಸ್ತಾ ಇದ್ರು.
ಅಲ್ಲಿ ಅಟೆಂಡ್ ಆಗಿ ಅವ್ರ ವ್ಯಾಲ್ಯೂಯೇಷನ್ ಯಾವ ರೀತಿಯನ್ನ ಮಾಡ್ಲಿ, ನಾನ್ ರೈಟಿಂಗ್ ಪ್ರಾಕ್ಟೀಸ್ ಆಗ್ತದೆ, 3 ತಾಸ್ ಸೆಷನ್ಸ್ ಇಂದ ಕೂತ್ ಬರಿಬಹುದು ಅಂತ ಹೇಳಿ ಬರಿತಾ ಇದೆ. ನನಗೆ ಅಲ್ಲಿ ಮುಖ್ಯ ಪರೀಕ್ಷೆಯಲ್ಲಿ ಒಳ್ಳೆ ಅಂಕಗಳು ಬರ್ತಾ ಇದ್ವು. ನನ್ನ ಫ್ರೆಂಡ್ಸ್ ಹೇಳ್ತಾ ಇದ್ರು ಮುಖ್ಯ ಪರೀಕ್ಷೆಯಲ್ಲಿ ಅಲ್ಲಿ ಸರಿಯಾಗಿ ವ್ಯಾಲ್ಯೂಯೇಷನ್ ಮಾಡಲ್ಲ, ಅದಕ್ಕಾಗಿ ನಿನ್ ಒಳ್ಳೆ ಮಾರ್ಕ್ಸ್ ಬರ್ತಾ ಇದೆ ಅಂತ ಹೇಳಿ ನನ್ಗೆ ಸಿಂಗಲ್ ಮಾಡ್ತಾ ಇದ್ರು. ನಾನು ಅದನ್ನ ವರಿಡ್ ಮಾಡ್ಕೊಳ್ಳಿಲ್ಲ, ನಾನ್ ಬರ್ತಾನೆ ಇದ್ದೆ. ಅವ್ರು ಬರೆಯೋದು ಮುಖ್ಯ ಪರೀಕ್ಷೆಯನ್ನ ಅಟೆ ಮಾದರಿ ಪರೀಕ್ಷೆಯಲ್ಲಿ ಫಸ್ಟ್ ಗೆ ಕಡಿಮೆ ಅಂಕ ಬಂದವೆ ಅಂತ ವ್ಯಾಲ್ಯೂಯೇಷನ್ ಸರಿ ಇಲ್ಲ ಅಂತ ಹೇಳಿ ಬ್ಲೇಮ್ ಮಾಡಿ ಅವ್ರು ಕೆಲವರು ಬರೆಯೋದನ್ನ ಬಿಟ್ರು. ಬಟ್ ನಾವ್ ಹಾಗೆ ಮಾಡ್ಲಿಲ್ಲ, ಕಂಟಿನ್ಯೂ ಆಗಿ ಬರೆದ್ವಿ, ಒಳ್ಳೆ ಅಂಕ ಮುಖ್ಯ ಪರೀಕ್ಷೆಯಲ್ಲಿ ಕೂಡ ಬಂತು. ವೆರಿ ನೈಸ್ ಸರ್, ವೆರಿ ನೈಸ್. ಹಾಗಾದ್ರೆ ಒಂದು ಮಾಕ್ ಎಕ್ಸಾಮಿನೇಷನ್ಸ್ ತುಂಬಾನೇ ಒಂದು ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡುತ್ತೆ ಅಂತ ತಾವ್ ಹೇಳ್ತಾ ಇದ್ರಿ ಮುಖ್ಯ ಪರೀಕ್ಷೆಯಲ್ಲಿ. ಎಸ್ ಸರ್, ಸರ್, ನೋ ಡೌಟ್ ಅಬೌಟ್ ಇಟ್. ನಂತರ ತಾವು ಒಂದು ಸಂದರ್ಶನವನ್ನ ನೀಡಿದ್ರಿ, ಅದರಲ್ಲಿ ತಮ್ಮ ಒಂದು ಅನುಭವ ಯಾವ ರೀತಿ ಆಗಿತ್ತು ಮತ್ತು ನಮ್ಮ ವಿದ್ಯಾರ್ಥಿಗಳು ಯಾವ ರೀತಿ ಅದನ್ನ ಅಟೆಂಪ್ಟ್ ಮಾಡಬೇಕು ಅನ್ನುವಂತ ಸಲಹೆಯನ್ನ ನೀಡ್ತೀರಿ ಸರ್ ತಾವು? ಸಂದರ್ಶನದಲ್ಲಿ ಪ್ರಾಮಾಣಿಕತೆಗೆ ಪ್ರಮುಖ ಆದ್ಯತೆ ಇರುತ್ತೆ. ಬಹಳಷ್ಟು ಸಂದರ್ಶನಕ್ಕಾಗಿ ಬಹಳಷ್ಟು ಓದ್ಕೊಂತಾರೆ, ಅದರ ತಪ್ಪೇನಿಲ್ಲ. ನನ್ನ ಪ್ರಕಾರ ಸಂದರ್ಶನಕ್ಕೆ ಸಿದ್ಧತೆ ಆಗೋರು ಫಸ್ಟ್ ಆಗಿ ಸಂದರ್ಶನಕ್ಕೆ ಹೋಗುವಾಗ ಒಂದು ಸರಳವಾದ ಒಬ್ಬ ಅಧಿಕಾರಿ, ದಕ್ಷ ಅಧಿಕಾರಿ ಯಾವ ರೀತಿ ಉಡುಪನ್ನ ಧರಿಸ್ಬೇಕು, ಆ ಉಡುಪನ್ನ ಅಂದ್ರೆ ಜಾಸ್ತಿ ಡಾರ್ಕ್ ಇರೋದು, ಜಾಸ್ತಿ ಒಂದು ಅಟ್ರಾಕ್ಷನ್ ಕಾಣ್ತಕ್ಕಂತ ಡ್ರೆಸ್ ಇರೋ ಬದಲು ಸಿಂಪಲ್ ಡ್ರೆಸ್ ಇರಬೇಕು, ಒಂದೇದು. ಎರಡನೇದು, ಕಮಿಟಿ ಅವ್ರಿಗೆ ನೆಗೆಟಿವ್ ಆಗಿ ಯಾವುದೇ ವಿಚಾರಗಳನ್ನ ಮಾತಾಡಬಾರ್ದು, ಕಮಿಟಿ ಜೊತೆ ಒಳ್ಳೆ ಪಾಸಿಟಿವ್ ಅಟಿಟ್ಯೂಡ್ ಇಟ್ಕೊಂಡು ಮಾತಾಡಬೇಕು. ಒಂದ್ ವಿಷಯ ಯಾವ್ದೋ ಗೊತ್ತಿಲ್ಲ ಅಂತಂದ್ರೆ ಗೊತ್ತಿಲ್ಲ ಅಂತ ಹೇಳ್ಬಿಡ್ಬೇಕಷ್ಟೇ. ಕೆಲವೊಂದ್ಸಲ ನಮ್ಗೆ ದಾರಿ ತಪ್ಪಿಸುವ ಚಾನ್ಸಸ್ ಕೂಡ ಇರುತ್ತೆ, ಅಬ್ಸರ್ವೇಷನ್ ಇರುತ್ತದೆ, ಬಟ್ ಅಲ್ಲಿ ನಮ್ಮ ಪ್ರಾಮಾಣಿಕತೆಯನ್ನ ಅಬ್ಸರ್ವ್ ಮಾಡ್ತಾ ಇರ್ತಾರೆ. ಓಕೆ ಸರ್, ತಮ್ಮ ಸ್ಪರ್ಧಾತ್ಮಕ ಪರೀಕ್ಷೆ ಈ ಕರಿಯರ್ ನಲ್ಲಿ ತಮಗೆ ಈಸಿಯೆಸ್ಟ್ ಅಥವಾ ಸ್ಟ್ರಾಂಗೆಸ್ಟ್ ಸಬ್ಜೆಕ್ಟ್ ಅಂತ ಅನಿಸಿದ್ದು ಯಾವ ಸಬ್ಜೆಕ್ಟ್ ಸರ್? ನನಗೆ ಈಸಿಯೆಸ್ಟ್ ಅಂತಂದ್ರೆ ಮೆಂಟಲ್ ಎಬಿಲಿಟಿ ಈಸಿಯೆಸ್ಟ್ ಸಬ್ಜೆಕ್ಟ್. ಅದನ್ನ ಯಾವ ರೀತಿ ಸಿದ್ಧತೆ ಮಾಡ್ಕೋಬೇಕು ಅನ್ನೋ ಒಂದು ಸಲಹೆಯನ್ನು ನೀಡ್ತೀರಿ ಸರ್ ನಮ್ಮ ಸ್ಟೂಡೆಂಟ್ಸ್ಗೆ? ಮೆಂಟಲ್ ಎಬಿಲಿಟಿಯನ್ನ ನಾನ್ ಮೆಂಟಲ್ ಎಬಿಲಿಟಿಗೆ ಸಂಬಂಧಪಟ್ಟಂಗೆ ಹೇಳ್ಬೇಕಾದ್ರೆ, ಒಬ್ಬ ವ್ಯಕ್ತಿ ಈಜು ಅದ್ರ ಬಗ್ಗೆ 10 ಪುಸ್ತಕ ಓದಿದ್ರು ಈಜಲಿಕ್ಕೆ ಆಗಲ್ಲ. ಸೈಕಲ್ ನಡೆಸೋದ್ರ ಬಗ್ಗೆ, ನನ್ ಸೈಕಲ್ ನಡೆಸುವುದು ಹೇಗೆ ಅಂತಂದು ಒಂದು 10 ಪುಸ್ತಕ ಓದಿದ್ರು ಸೈಕಲ್ ನಡೆಸಲಿಕ್ಕೆ ಆಗಲ್ಲ. ಅಂದ್ರೆ ಸೈಕಲ್ ಅನ್ನ ನಡೆಸಬೇಕು, ಈಜನ್ನ ಆಡ್ಬೇಕು ಅನ್ನೋದ್ರಿಗೆ ಮೆಂಟಲ್ ಎಬಿಲಿಟಿಯನ್ನ ಕಡ್ಡಾಯವಾಗಿ ಪ್ರಾಕ್ಟೀಸ್ ಮಾಡ್ಬೇಕು. ಯಾರು ಹೆಚ್ಚು ಹೆಚ್ಚು ಮೆಂಟಲ್ ಎಬಿಲಿಟಿ ಅನ್ನ ಪ್ರಾಕ್ಟೀಸ್ ಮಾಡ್ತಾರೋ, ಈಗ ಒಂದು ಬೆಂಗಳೂರಲ್ಲಿ ಒಂದು ಸ್ಟ್ರೀಟ್ ಅಲ್ಲಿ ಹೋಗ್ತಿವಿ, ಒನ್ ಡೇ ಹೋಗಿ ಬಂದ್ರೆ ನೆಕ್ಸ್ಟ್ ಡೇ ಕನ್ಫ್ಯೂಷನ್ ಆಗ್ತದೆ. ಡೈಲಿ ಅಲ್ಲೇ ಅಡ್ಡಾಡ್ತಾ ಇದ್ರೆ ಆ ಸ್ಟ್ರೀಟ್ ನಮ್ಗೆ ಕನ್ಫ್ಯೂಷನ್ ಆಗೋದಿಲ್ಲ. ಅದೇ ರೀತಿಯಾಗಿ ಮೆಂಟಲ್ ಎಬಿಲಿಟಿ ಅನ್ನ ಮೋರ್ ಅಂಡ್ ಮೋರ್ ಯಾರು ಪ್ರಾಕ್ಟೀಸ್ ಮಾಡ್ತಾರೋ ಅವ್ರು ಗ್ಯಾರಂಟಿ ಸಕ್ಸಸ್ ಆಗ್ತಾರೆ. ಮೆಂಟಲ್ ಎಬಿಲಿಟಿಗೆ ತಮ್ಗೆ ಡಿಫಿಕಲ್ಟ್ ಅನಿಸಿದ್ರೆ ಒಬ್ಬ ಒಳ್ಳೆ ಗೈಡ್ ಅಥವಾ ಫ್ರೆಂಡ್ ಅಥವಾ ಟೀಚರ್ಸ್ನ ಅಥವಾ ಯೂಟ್ಯೂಬ್ ದಲ್ಲಿ ಇರತಕ್ಕಂಥ ಕ್ಲಾಸಸ್ ಆಗಿರ್ಬೋದು ಅಥವಾ ಅನ್ ಅಕಾಡೆಮಿ ಅಂತ ಕ್ಲಾಸಸ್ ಗಳನ್ನ ಹೆಲ್ಪ್ ತಗೋಬಹುದು ಅವ್ರು. ಓಕೆ ಸರ್, ನಂತರ ಪ್ರಚಲಿತ ಘಟನೆಗಳನ್ನ ಸಂಗ್ರಹಿಸುವುದರಲ್ಲಿ ಹಲವಾರು ಸ್ಟೂಡೆಂಟ್ಸ್ ಒಂದು ಕಷ್ಟನ ಪಡ್ತಿರ್ತಾರೆ. ಯಾವ ರೀತಿ ನಾನು ನನ್ನ ಟಾಪಿಕ್ಗೆ ನನ್ನ ಸಿಲೆಬಸ್ಗೆ ಸಂಬಂಧಪಟ್ಟಂಗೆ ಮೆಂಟಲ್ ಎಬಿಲಿಟಿಯನ್ನು ಸಂಗ್ರಹಣೆ ಮಾಡಬೇಕು ಅಂತ, ತಾವು ಅವರಿಗೆ ಏನಂತ ಸಲಹೆ ನೀಡಕ್ಕೆ ಇಷ್ಟಪಡ್ತೀರಿ ಸರ್ ಅಂತ ಸ್ಟೂಡೆಂಟ್ಸ್ಗೆ? ನನ್ನ ಪ್ರಚಲಿತ ಘಟನೆಗೆ ಸಂಬಂಧಪಟ್ಟಂಗೆ ನನ್ನ ಜೀವನದಲ್ಲಿ ಯಾವ ರೀತಿ ಸಮಯ ಕೊಟ್ಟಿದ್ದೀನಿ ಅಂದ್ರೆ, ಊಟ ಮಾಡ್ತಾ ಇದ್ನಿ ಅಂದ್ರೆ ಡಿಡಿ ನ್ಯೂಸ್ ನೋಡ್ತಾ ಇದ್ದೆ, ನೈಟ್ ಸುಮ್ನೆ ಕೂತ್ಕೊಂಡಿದ್ನಿ ಅಂದ್ರೆ ಚಂದನ ನ್ಯೂಸ್ ನೋಡ್ತಾ ಇದ್ದೆ, ಅಥವಾ ಮಾರ್ನಿಂಗ್ ಸ್ಕೂಲ್ಗೆ ಹೋಗ್ಬೇಕಾದ್ರೆ ರೆಡಿ ಆಗಿ ಸ್ವಲ್ಪ ಇನ್ನು ಟೈಮ್ ಇತ್ತಂದ್ರೆ ಅವಾಗ ಏನ್ ಮಾಡ್ತಾ ಇದ್ದೆ, ರಾಜ್ಯಸಭಾ ಅಥವಾ ಲೋಕಸಭಾ ಚಾನಲ್ ಅಲ್ಲಿ ಬರ್ತಕ್ಕಂಥ ಡಿಬೇಟ್ಸ್ ಗಳನ್ನ ನೋಡ್ತಾ ಇದ್ದೆ. ಈ ರೀತಿಯಾಗಿ ಕೆಲವೊಂದು ಸ್ಟ್ಯಾಂಡರ್ಡ್ ಚಾನಲ್ಸ್ ಇದಾವೆ, ಅವುಗಳನ್ನ ನೋಡಿದ್ರೆ ಸಾಕು, ಇದು ಪ್ರಚಲಿತ ಘಟನೆ ಆಟೋಮೆಟಿಕ್ ಅಪ್ಡೇಟ್ ಆಗ್ತದೆ. ನಾರ್ಮಲ್ ನ್ಯೂಸ್ ಪೇಪರ್ ಇದ್ರೆ ಸಾಕು ಅಂತ. ವೆರಿ ನೈಸ್ ಸರ್, ವೆರಿ ನೈಸ್. ನಂತರ ತಾವು ಈ ಸಬ್ಜೆಕ್ಟ್ಗೆ ಇದೇ ಸಬ್ಜೆಕ್ಟ್ ಅನ್ನ ಈ ಸಬ್ಜೆಕ್ಟ್ಗೆ ಇದೇ ಬುಕ್ ಅನ್ನ ರೆಫರ್ ಮಾಡ್ಬೇಕು, ಈ ಸಬ್ಜೆಕ್ಟ್ಗೆ ಇದೇ ಬುಕ್ ಅನ್ನ ರೆಫರ್ ಮಾಡ್ಬೇಕು ಅಂತ ತಾವು ಒಂದು ಬುಕ್ ಲಿಸ್ಟ್ ಅನ್ನ ಮಾಡ್ಕೊಂಡಿರ್ತೀರಿ. ಆ ಬುಕ್ ಲಿಸ್ಟ್ ಅನ್ನ ನಮ್ಮ ವಿದ್ಯಾರ್ಥಿಗಳೊಂದಿಗೆ ಶೇರ್ ಮಾಡಬಹುದ ಸರ್? ಅಂದ್ರೆ ನಾನು ಓದ್ಕೊಂಡು ಸಕ್ಸಸ್ ಆದಂತ ಬುಕ್ ಲಿಸ್ಟ್ ಗಳನ್ನ ಹೇಳ್ತೀನಿ, ಅವೇ ಫೈನಲ್ ಅಲ್ಲ. ಅಂದ್ರೆ ಫಾರ್ ಎಕ್ಸಾಂಪಲ್, ನಾನು ಓದಿದ ಬುಕ್ ಅದಕ್ಕಿಂತ ಶ್ರೇಷ್ಠವಾದ ಬುಕ್ ಇರಬಹುದು ಅದೇ ವಿಷಯದಲ್ಲಿ, ಬಟ್ ನಾನು ಕೆಲವೊಂದು ಬುಕ್ ಗಳನ್ನ ಹೇಳ, ನಾನು ಆಕ್ಚುಲಿ ಇಯರ್ ಬುಕ್ ಗಳಿಗೆ ಸಂಬಂಧಪಟ್ಟಂಗೆ ಇಂಡಿಯನ್ ಇಯರ್ ಬುಕ್, ಮಿಲೇನಿಯಂ ಇಯರ್ ಬುಕ್ ಗಳನ್ನ ಓದ್ತಾ ಇದ್ದೆ. ಮ್ಯಾಗಜಿನ್ ಸಂಬಂಧಪಟ್ಟಂಗೆ ಯೋಜನಾ ಮ್ಯಾಗಜಿನ್ ಓದ್ತಾ ಇದ್ದೆ. ಅದರ ಎಲ್ಲಾ ಮ್ಯಾಗಜಿನ್ ಅಲ್ಲಿ ಕೂಡ ಒಳ್ಳೆ ಅಂಶಗಳು ಇದ್ದಾವೆ, ಯಾವ ಮ್ಯಾಗಜಿನ್ ಅಲ್ಲಿ ಕೆಟ್ಟ ಅಂಶ ಇಲ್ಲ. ಒಂದ್ ತಿಂಗಳ ಈ ಮ್ಯಾಗಜಿನ್ ಚೆನ್ನಾಗಿರುತ್ತೆ, ಇನ್ನೊಂದ್ ತಿಂಗಳು ಇನ್ನೊಂದ್ ಮ್ಯಾಗಜಿನ್, ಬಟ್ ಕುರುಕ್ಷೇತ್ರ ಮ್ಯಾಗಜಿನ್ ಆಲ್ಸೋ ಗುಡ್ ಮ್ಯಾಗಜಿನ್. ಮತ್ತೆ ಬೇರೆ ಬೇರೆ ಯಾವ ವಿಷಯ ಅಂತ ಕೇಳಿದ್ರೆ ನಾನು ಹೇಳ್ತೀನಿ, ಈ ವಿಷಯಕ್ಕೆ ಈ ಸಬ್ಜೆಕ್ಟ್ ಅನ್ನ ರೆಫರ್ ಮಾಡಿದೆ. ಓಕೆ ಸರ್, ನಂತರ ತಾವು ಐಸಿ ಸಬ್ಜೆಕ್ಟ್ಗೆ ಯಾವ್ದನ್ನ ರೆಫರ್ ಮಾಡಿದ್ರಿ ಸರ್, ಯಾವ ಬುಕ್ ಅನ್ನ?
ಯಾವುದು ಐಸಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಗೆ ನಾನು ರಾಜಶೇಖರ್ ಅಂತೇಳಿ ಅದೊಂದು ಬುಕ್ ಇದೆ, ಇನ್ನೊಂದು ಗಂಗಾಧರ್ ಅಂತಿದೆ, ಅವೆರಡು ಕನ್ನಡ ಮೀಡಿಯಂ ಬುಕ್ಸ್ ಗಳೆಲ್ಲ ನಾನು ರೆಫರ್ ಮಾಡಿದ್ದೀನಿ. ಓಕೆ ಸರ್, ಹಿಸ್ಟ್ರಿಗೆ ಯಾವ್ದು ಸಬ್ಜೆಕ್ಟ್ ಅನ್ನ ಮಾಡಿದ್ರಿ ಸರ್? ಹಿಸ್ಟ್ರಿಗೆ ಸದಾಶಿವ ಬುಕ್ ಅನ್ನ ರೆಫರ್ ಮಾಡಿದ್ದೀನಿ. ಓಕೆ, ಜಿಯೋಗ್ರಫಿ ಯಾವ್ದು ಮಾಡಿದ್ರಿ ಸರ್? ಜಿಯೋಗ್ರಫಿ ಡಾಕ್ಟರ್ ರಂಗನಾಥ್, ನೋ ಡೌಟ್ ಅಬೌಟ್ ಇಟ್, ದಿಸ್ ಇಸ್ ಅ ಎಕ್ಸಲೆಂಟ್ ಬುಕ್ ಇನ್ ವೆನ್ ಐ ಸೀ ಸೋ ಮೆನಿ ಬುಕ್ಸ್ ಇನ್ ಜಿಯೋಗ್ರಫಿ, ಬಟ್ ರಂಗನಾಥ್ ಇಸ್ ಅ ಗ್ರೇಟ್ ಬುಕ್. ಓಕೆ ಸರ್, ಎಕನಾಮಿಗೆ ಯಾವ್ದನ್ನು ಮಾಡಿದ್ರಿ ಸರ್ ತಾವು? ಇಂಡಿಯನ್ ಎಕನಾಮಿ ಮತ್ತು ಕರ್ನಾಟಕ ಎಕನಾಮಿಗೆ ನಮ್ ಗುರುಗಳಿದ್ದಾರೆ, ಗರಡಿ ಕೃಷ್ಣಮೂರ್ತಿ ಅಂತ ಹೇಳಿ, ಅವ್ರದ್ದು ನೋಟ್ಸ್ ಇತ್ತು, ನೋಟ್ಸ್ ರೆಫರ್ ಮಾಡ್ತಾ ಇದ್ದೆ, ಅವ್ರದ್ದು ಹಾಗೆ ಬುಕ್ ಬಂದಿತ್ತು, ಅದು ಕೂಡ ನಾನು ರೆಫರ್ ಮಾಡಿದ್ದೀನಿ. ಮೇನ್ಸ್ ಗೆ ಬಹಳ ಹೆಲ್ಪ್ ಕೂಡ ಆಗಿದೆ ಅವ್ರ ಬುಕ್. ಓಕೆ ಸರ್, ಆಮೇಲೆ ಸೈನ್ಸ್ ಗೆ ಯಾವ್ದನ್ನ ರೆಫರ್ ಮಾಡಿದ್ರಿ ಸರ್ ತಾವು? ಸೈನ್ಸ್ ಅಲ್ಲಿ ಹೆಚ್ಚು ಕಡಿಮೆ ಅಂದ್ರೆ ನಾನು 8th 9th 10th ಬುಕ್ಸ್ ಗಳನ್ನ ಸೈನ್ಸ್ ಗೆ ಓದ್ತಾ ಇದ್ದೆ ಅಷ್ಟೇ. ಆಮೇಲೆ ಮೆಂಟಲ್ ಎಬಿಲಿಟಿ, ಮೆಂಟಲ್ ಎಬಿಲಿಟಿಗಾಗಿ ಯಾವ ಬುಕ್ ಅನ್ನ ರೆಫರ್ ಮಾಡಿದ್ರಿ ಸರ್? ನನ್ನ ಅಗರ್ವಾಲ್ ಬುಕ್ ಮತ್ತೆ ಗುರುರಾಜ್ ಬುಲ್ಬುಲಿ ಅಂತಿದೆ, ಅವೆರಡು ಬುಕ್ ಗಳನ್ನ ರೆಫರ್ ಮಾಡ್ತಾ ಇದ್ದೆ. ಅದಲ್ಲದೆ ನಾನು ಈಗ ಮ್ಯಾಗಝೀನ್ಸ್, ನಮ್ ಟೀಚರ್ಸ್, ಕೆಲವೊಬ್ರು ಬೇರೆದಾರ್ ಸರ್ ಅಂತಿದ್ದಾರೆ, ಮೆಂಟಲ್ ಎಬಿಲಿಟಿ ಟೀಚರ್ಸ್ ಇದ್ದಾರೆ, ಅವರೆಲ್ಲ ನೋಟ್ಸ್ ಕೊಡ್ತಾ ಇದ್ದಾರೆ, ನಮ್ ಫ್ರೆಂಡ್ಸ್ ಕಡೆ ಕೆಲವೊಂದು ನೋಟ್ಸ್ ಇರ್ತವೆ, ಅವುಗಳನ್ನ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ. ವೆರಿ ನೈಸ್ ಸರ್. ನಂತರ ಹೇಳಿ ಸರ್. ಇನ್ನೊಂದು ಜಿ ಟಿ ಎಸ್ ಅಂತ ಇದೆ, ಚೈತ್ರ ಪ್ರಕಾಶ್ ಅನ್ನ, ಸಣ್ಣ ಬುಕ್ ಇದೆ, ಬಹಳ ಚೆನ್ನಾಗಿದೆ ಅಂತೀರ, ಬಟ್ ವಯಸ್ ಅಗರ್ವಾಲ್ ಇಸ್ ದ ಎಕ್ಸಲೆಂಟ್ ಬುಕ್ ಫಾರ್ ಮೆಂಟಲ್ ಎಬಿಲಿಟಿ. ಓಕೆ ಸರ್, ಥ್ಯಾಂಕ್ ಯು ವೆರಿ ಮಚ್ ಸರ್ ತಮ್ಮ ಬುಕ್ ಲಿಸ್ಟ್ ಅನ್ನು ನೀಡಿದ್ದಕ್ಕೆ. ನಂತರ ಸುಳ್ಳು ನಂಬಿಕೆಗಳು ಹಲವಾರು ಇರುತ್ತೆ ಸ್ಟೂಡೆಂಟ್ಸ್ಗೆ, ಹಾಗೂ ಡಿಸ್ಟ್ರಾಕ್ಷನ್ಸ್ ಕೂಡ ತುಂಬಾ ಇರುತ್ತೆ. ಡಿಸ್ಟ್ರಾಕ್ಷನ್ಸ್ ಅಂದ ಹಾಗೆ ಅಂದ್ರೆ ಸೋಷಿಯಲ್ ಮೀಡಿಯಾ ಆಗಿರ್ಬೋದು, ಬೇರೆ ಬೇರೆ ವಿಷಯಗಳಾಗಿರ್ಬೋದು, ಅವರ ಮನೆಯ ಒಂದು ಸಿಚುವೇಶನ್ ಆಗಿರ್ಬೋದು, ಎಕನಾಮಿಕ್ ಸಿಚುವೇಶನ್ ಆಗಿರ್ಬೋದು. ಸುಳ್ಳು ನಂಬಿಕೆ ಅಂತಂದ್ರೆ ಈಗ ಎಕ್ಸಾಮಿನೇಷನ್ ಈ ತರ ನಡೆಯಲ್ಲ, ಈ ತರ ನಡೆಯತ್ತೆ, ಆಮೇಲೆ ಇಂಟರ್ವ್ಯೂ ಅಲ್ಲಿ ಈ ತರ ಮಾತಾಡಲಾಗುತ್ತೆ, ಈ ರೀತಿ ಎಲ್ಲ ಒಂದು ಸುಳ್ಳು ನಂಬಿಕೆಗಳಿರುತ್ತೆ. ಅಂತಹ ಒಂದು ಸುಳ್ಳು ನಂಬಿಕೆ ಅಥವಾ ಡಿಸ್ಟ್ರಾಕ್ಷನ್ಸ್ ಇಂದ ತೊಳೆದಾಡ್ತಾ ಇರೋ ಸ್ಟೂಡೆಂಟ್ಸ್ ಗೆ ತಾವು ಏನಂತ ಸಲಹೆಯನ್ನು ನೀಡಕ್ಕೆ ಇಷ್ಟಪಡ್ತೀರಿ ಸರ್? ನನಗೆ ಇದ್ರ ಬಗ್ಗೆ ಏನ್ ಅನಿಸ್ತದೆ ಅಂದ್ರೆ, ಮುಖ್ಯ ಪರೀಕ್ಷೆಗೆ ಅಥವಾ ಇಂತ ಕಾಂಪಿಟೇಟಿವ್ ಎಕ್ಸಾಮ್ ಪರೀಕ್ಷೆಗೆ ಪ್ರಿಪೇರ್ ಮಾಡುವ ವಿದ್ಯಾರ್ಥಿ ಕಡೆ ಫಸ್ಟ್ ನೆಗೆಟಿವ್ ಒಪಿನಿಯನ್ ಇರಬಾರ್ದು. ನೆಗೆಟಿವ್ ಒಪಿನಿಯನ್ ಇದ್ರೆ ಅವರು ಎಂದೂ ಸಕ್ಸಸ್ ಆಗಲ್ಲ. ಬಿ ಪಾಸಿಟಿವ್, ಥಿಂಕ್ ಪಾಸಿಟಿವ್ ಆಲ್ಸೋ, ಗೊತ್ತಾಯ್ತಾ? ನಾನು ಆಕ್ಚುಲಿ ನನ್ಗೆ ಕೆಪಿಎಸ್ಸಿ ಬಗ್ಗೆ ಏನ್ ಗೊತ್ತಿರಲಿಲ್ಲ, ನನ್ಗೆ ಒಂದು ಇಂಟರ್ವ್ಯೂ ಅಟೆಂಡ್ ಆಗಿರ್ಲಿಲ್ಲ, ನಾನು ಮುಖ್ಯ ಪರೀಕ್ಷೆನೂ ಬರ್ದಿರಲಿಲ್ಲ, ಪೂರ್ವಭಾವಿ ಪರೀಕ್ಷೆನೂ ಬರ್ದಿರಲಿಲ್ಲ. ನಾನು ಆಕ್ಚುಲಿ ಹಳ್ಳಿ ವ್ಯಕ್ತಿ, ನಾನು ಯಾರೋ ಒಬ್ರು ನಮ್ಮ ಯಾದಗಿರಿಯಲ್ಲಿ ಕ್ಲಿಯರ್ ಮಾಡಿದಾರಂತ ನಾನು ಪ್ರಯತ್ನ ಪಟ್ಟೆ. ನಾನು ಕೂಡ ನಾನು ಆಕ್ಚುಲಿ ನಾನು ಡಾಕ್ಯುಮೆಂಟ್ ವೆರಿಫಿಕೇಶನ್ ಹೋದಾಗ ಕೆಪಿಎಸ್ಸಿ ಬಿಲ್ಡಿಂಗ್ ಅನ್ನ ನೋಡಿದ್ರು, ಹಾಗಂತ ನಾನು ಕ್ಲಿಯರ್ ಮಾಡಿಲ್ವಾ. ಮೈ ಐ ಆಮ್ ಆಲ್ಸೋ ಒನ್ ಎಕ್ಸಾಂಪಲ್ ಫಾರ್ ದಟ್ ಸ್ಟೂಡೆಂಟ್. Definitely sir, you are such an inspiration for all our students. And ಒಂದು ಓವರಾಲ್ ಸಲಹೆಯನ್ನ ನೀಡಬೇಕಂತಂದ್ರೆ ಒಂದು ಕೋಟ್ ಅನ್ನ ಉಪಯೋಗಿಸಿ, ಯಾವ ಕೋಟ್ ಅನ್ನ ಉಪಯೋಗಿಸಿ ನಮ್ಮ ಸ್ಟೂಡೆಂಟ್ಸ್ ಗೆ ಓವರಾಲ್ ಸಲಹೆಯನ್ನ ನೀಡಕ್ಕೆ ಇಷ್ಟಪಡ್ತೀರಿ ಸರ್ ತಾವು? ಬಟ್ ಕೋಟ್ ಅಂದ್ರೆ ನಾವ್ ಯಾವ್ದನ್ನ ಕೆಲಸ ಮಾಡ್ತೀವೋ ಅದಕ್ಕೆ ನಮ್ಮ ಸಮಯವನ್ನ ಮೀಸಲಿಡ್ಬೇಕು. ನಿನ್ ಕೆಪಿಎಸ್ಸಿ ಎಕ್ಸಾಮ್ ಅಥವಾ ಯುಪಿಎಸ್ಸಿ ಎಕ್ಸಾಮ್ ಪ್ರಯತ್ನ ಮಾಡ್ತೀವಿ ಅಂದ್ರೆ ಅದೊಂದೇ ಎಕ್ಸಾಮ್ ಪ್ರಯತ್ನ ಮಾಡಿ, ಮೋರ್ ಅಂಡ್ ಮೋರ್ ಎಫರ್ಟ್ ಹಾಕಿ ಮರಳಿ ಮರಳಿ ಪ್ರಯತ್ನ ಮಾಡಿ ನೋಡಿ. ಕೆಲವೊಬ್ರು ಹೋದ್ಸಲ ಇಂಟರ್ವ್ಯೂ ಅಲ್ಲಿ ಫೆಲೋರ್ ಆಗಿದ್ರು, ಈಗ ಈ ಬ್ಯಾಚ್ ಅಲ್ಲಿ ಎಸಿ ಆಗಿ ಸೆಲೆಕ್ಟ್ ಆಗಿದ್ದಾರೆ, ನಮ್ ಬ್ಯಾಚ್ ಅಲ್ಲಿ ಫೆಲೋರ್ ಆದವ್ರು. ಕೆಲವೊಬ್ರು ಫಿಲ್ಮ್ಸ್ ಪಾಸ್ ಆಗಿರ್ಲಿಲ್ಲ, ಈ ಸಲ ಅಪ್ ಟು ಸೆಲೆಕ್ಷನ್ಗೆ ವರೆಗೆ ಹೋಗಿದ್ದಾರೆ. ಮರಳಿ ಪ್ರಯತ್ನ ಕೂಡ ಮಾಡ್ಬೇಕು, ತಾಳ್ಮೆ ಬೇಕಾಗ್ತದೆ. ಬಟ್ ಪ್ರಯತ್ನ ಮತ್ತು ಸಮಯದ ಮೀಸಲಾತಿ, ಮೈಂಡ್ ಅನ್ನೋದು ಅದಕ್ಕಾಗಿ ಖರ್ಚು ಮಾಡ್ಬೇಕು. ಮೈಂಡ್ ಅನ್ನ ಬೇರೆ ಬೇರೆದಕ್ಕೆ ವ್ಯರ್ಥ ಮಾಡೋದು, ಮೊಬೈಲ್ ಅಲ್ಲಿ ಚಾಟಿಂಗ್ ಮಾಡ್ತಕ್ಕಂತ ಅನ್ನೆಸರಿ ಚಾಟಿಂಗ್ ಮಾಡ್ತಕ್ಕಂಥದ್ದು, ಡಿಪ್ರೆಸ್ ಆಗೋದು, ಕೆಲವೊಂದು ಸ್ಟೋರಿಗಳನ್ನ ಲೈಫ್ ಸ್ಟೋರಿ, ಫಾರ್ ಎಕ್ಸಾಂಪಲ್ ಡಾಕ್ಟರ್ ಎಪಿಜೆ ಅಬ್ದುಲ್ ಕಲಾಂ ದ ವಿಂಗ್ಸ್ ಆಫ್ ಫೈರ್ ಅಂತೇಳಿ ಒಂದು ವಿಡಿಯೋ ಇದೆ ಯೂಟ್ಯೂಬ್ ಅಲ್ಲಿ, ಅದನ್ನ ಕೇಳ್ಬೇಕು. ಅವ್ರಿಂದ ಇನ್ಸ್ಪಿರೇಷನ್ ಆಗ್ತದೆ. ಮಲಾಲ ಯಾವ ರೀತಿ ಎಫರ್ಟ್ ಮಾಡಿದ್ರು ನೊಬೆಲ್ ಪ್ರೈಸ್ ತಗೋಬೇಕಾದ್ರೆ, ಅವು ಒಂದು ಇನ್ಸ್ಪಿರೇಷನ್ ಸ್ಪೀಚ್ ಗಳನ್ನ ಕೇಳ್ಬೇಕು. ಸ್ವಾಮಿ ವಿವೇಕಾನಂದ ಅವರು ಆ ಮಟ್ಟಕ್ಕೆ ಹೋಗ್ಬೇಕಾದ್ರೆ ಅವ್ರು ಎಷ್ಟು ಎಷ್ಟು ಸ್ಟಡಿ ಮಾಡ್ತಾ ಇದ್ರು. ಸ್ವಾಮಿ ವಿವೇಕಾನಂದ ಅವರು ಪ್ರತಿದಿನೂ ಒಂದು ಲೈಬ್ರರಿಯಿಂದ ಒಂದು ಬುಕ್ ತರ್ತಿದ್ರಂತೆ, ಅದನ್ನ ಓದಿ ಮತ್ತೆ ಮರುದಿನ ವಾಪಸ್ ಕೊಡ್ತಿದ್ರಂತೆ. ಲೈಬ್ರರಿಯನ್ನು ಪರೀಕ್ಷೆನ ಕೇಳಿದ್ರಂತೆ, ನೀವು ಇಷ್ಟೆಲ್ಲ ಬುಕ್ ಓದ್ತಾ ಇದ್ದೀರಂತೆ, ಆ ಬುಕ್ ಅಲ್ಲಿ ಯಾವ ಕ್ವಶನ್ ಕೇಳಿದ್ರು ಹೇಳ್ತೀನಿ ಅಂದ್ರಂತೆ. ಆ ರೀತಿಯಾಗಿ ಅವರು ಡೆಡಿಕೇಟ್ ಆಗಿ ಓದ್ತಾ ಇದ್ರು, ಸಾಧನೆ ಮಾಡಿದ್ರು. ಆ ರೀತಿ ಕೂಡ ಯುವಕರು ಮಾಡ್ಬೇಕಾಗ್ತದೆ.
ವೆರಿ ನೈಸ್ ಸರ್. ನಂತರ ಅನ್ಅಕಾಡೆಮಿಯ ಈ ಒಂದು ಪ್ರಯತ್ನದ ಬಗ್ಗೆ ತಮ್ಮ ಅನಿಸಿಕೆ ಏನು ಸರ್? ಇಲ್ಲ, ಖುಷಿ ಅನಿಸ್ತದೆ. ಬಟ್ ಈಗ ಪರೀಕ್ಷೆ ಬರೆದವ್ರು ಎಲ್ಲರೂ ಸಕ್ಸಸ್ ಆಗಲ್ಲ, ಬಟ್ ಓದಿದವ್ರ ಕಡೆ ನಾಲೆಜ್ ಇರ್ತದೆ, ನಾಲೆಜ್ ಎಲ್ಲೇ ಒಂದ್ ಕಡೆ ಯೂಸ್ ಆಗ್ತದೆ. ಹೌದು ಸರ್. ಬಟ್ ಈ ರೀತಿಯ ಈಗ ಯುವ ಸಮುದಾಯ ಏನಿದೆ ಬಹಳಷ್ಟು ದಾರಿ ತಪ್ತಾ ಇದೆ. ಅಟ್ಲೀಸ್ಟ್ ಈಗ ನೋಡಿ, COVID-19 ಅಂತ ಸಮಯದಲ್ಲಿ ಯಾವ ಕ್ಲಾಸ್ ಕೂಡ ನಡೀತಾ ಇಲ್ಲ. ಆನ್ಲೈನ್ ನಲ್ಲಿ ಅವ್ರಿಗೆ ಅಟ್ಲೀಸ್ಟ್ ಗೈಡ್ ಮಾಡ್ತಕ್ಕಂಥದ್ದು, ಬೇರೆಯವರಿಂದ ಇನ್ಸ್ಪಿರೇಷನ್ ಆಗ್ತಕ್ಕಂಥದ್ದು. ಎಷ್ಟೋ ಜನ ಹುಡುಗರು ಡಿಪ್ರೆಸ್ ಆಗ್ತಾರೆ. ಒಂದು ಯಾವ್ದೋ ಒಂದು ಎಕ್ಸಾಮ್ ಅಲ್ಲಿ 3 ತಾಸು ಎಕ್ಸಾಮ್ ಬರೆದಿರ್ತಾರೆ, ಅದ್ರಲ್ಲಿ ಮಾರ್ಕ್ಸ್ ಕಡಿಮೆ ಬಂದಿದೆ ಅನ್ನೋ ಒಂದೇ ಕಾರಣಕ್ಕೆ ಡಿಪ್ರೆಸ್ ಆಗ್ತಾರೆ. ದಟ್ ಇಸ್ ನಾಟ್ ಅ ಲೈಫ್, ದಟ್ ಇಸ್ ಅ ಪಾರ್ಟ್ ಆಫ್ ಒಂದ್ ಟೈಮ್. ಅದು ಆ ಟೈಮ್ ಅಲ್ಲಿ ಒಂದ್ ಮಾರ್ಕ್ಸ್ ಕಡಿಮೆ ಬಂದಿರಬಹುದು, ಬಟ್ ಹಾಗಂತ ಡಿಪ್ರೆಸ್ ಆಗ್ತಕ್ಕಂಥ ಅವಶ್ಯಕತೆ ಇಲ್ಲ. ವೆರಿ ನೈಸ್ ಸರ್. ನಂತರ ಅನ್ಅಕಾಡೆಮಿಯಿಂದ ಲೈವ್ ಕ್ಲಾಸಸ್ ಹಾಗೂ ಸ್ಪೆಷಲ್ ಕ್ಲಾಸಸ್ ಕೂಡ ಇರುತ್ತೆ, ಅದರ ಬಗ್ಗೆ ತಮ್ಮ ಅನಿಸಿಕೆ ಅಥವಾ ಸಲಹೆ ಏನಾದರೂ ಇದ್ರೆ ಹೇಳ್ಬೋದು ಸರ್. ನಿಜವಾಗ್ಲೂ ನನ್ಗೆ ನಮ್ಮ ಅಶೋಕ್ ಮಿರ್ಜಿ ಸರ್ ಅಂತಿದ್ದಾರೆ, ಕೆಲವೊಬ್ರು ಹೇಳ್ತಾರೆ ಅನ್ಅಕಾಡೆಮಿ ನನ್ನ ಅಕ್ಕನ ಮಗ ಕೂಡ UPSC ಪ್ರಿಪೇರ್ ಮಾಡ್ತಾ ಇದ್ದಾನೆ ಈ ಅವನು ಅವನು ಕೂಡ ಅನ್ಅಕಾಡೆಮಿ ಬಗ್ಗೆ ತುಂಬಾ ಹೊಗಳ್ತಾ ಇರ್ತಾನೆ ನನ್ನ ಮುಂದೆ. ಬಟ್ ನಾನು ಕೂಡ ಅನ್ಅಕಾಡೆಮಿಲಿ ಕೆಲವೊಂದು ವಿಷಯ ಇಶ್ಯೂಗಳನ್ನ ನೋಟ್ಸ್ ಗಳನ್ನ ನಾನು ಎಕ್ಸಾಮ್ ಪ್ರಿಪೇರ್ ಮಾಡಾಗ ಕೆಲವೊಂದು ಎಸ್ಸೆಗಳನ್ನ ಬೇರೆಯವ್ರ ಕಡೆಯಿಂದ ತಗೊಂಡು ನಾನು ನೋಟ್ಸ್ ಗಳನ್ನ ಓದಿದ್ದೀನಿ. ದಿಸ್ ಇಸ್ ಅ ಎಕ್ಸಲೆಂಟ್ ಅಕಾಡೆಮಿ, ಇದು ಒಂದು ಇನ್ಸೈಟ್ಸ್ ಆನ್ ಇಂಡಿಯಾ, IAS ವಿಜನ್, ಇದೆಲ್ಲ ಒಳ್ಳೆ ಹೆಸರು ಮಾಡಿದ್ದಾರೆ, ತುಂಬಾ ಖುಷಿ ಆಗ್ತದೆ. ನಂತರ ಈ ಅನ್ಅಕಾಡೆಮಿಯ ಮೊಬೈಲ್ ಆ್ಯಪ್ ಒಂದು ಸ್ಪರ್ಧಾತ್ಮಕ ವಿದ್ಯಾರ್ಥಿಯ ಒಂದು ಜೀವನದಲ್ಲಿ ಯಾವ ರೀತಿ ಒಂದು ಪ್ರಭಾವವನ್ನು ಬೀರಬಹುದು ಅಂತ ತಮಗೆ ಅನಿಸುತ್ತೆ ಸರ್? ಈಗ ಎಷ್ಟೋ ಜನ ವರ್ಕ್ ಮಾಡ್ತಾ ಇರ್ತಾರೆ, ವರ್ಕಿಂಗ್ ವಿತ್ ಸ್ಟಡಿ ಮಾಡ್ತಾರೆ, ಅವ್ರಿಗೆ ರಜೆ ಹಾಕೊಂಡ್ ಬರ್ಲಿಕ್ಕೆ ಆಗಲ್ಲ, ಸಾಯಂಕಾಲ ಫ್ರೀ ಇರ್ತಾರೆ, ಆ ಆ್ಯಪ್ ನಿಂದ ಡೌನ್ಲೋಡ್ ಮಾಡ್ಕೊಂಡು ಸ್ಟಡಿ ಮಾಡಿಬಿಟ್ರೆ ಅಟ್ಲೀಸ್ಟ್ ಅದ್ರನ್ನ ಹೆಲ್ಪ್ ಮಾಡ್ ಅದರಿಂದ ಅರ್ಥ ಆಗಿ ಅವರು ಸಾಧನೆ ಮಾಡ್ಲಿಕ್ಕೆ ಅವಕಾಶ ಆಗ್ತದೆ. ಗುಡ್ ಡೇ, ಐ ಆಮ್ ಸೋ ಹ್ಯಾಪಿ ಅಬೌಟ್ ಇಟ್. ಥ್ಯಾಂಕ್ ಯು ವೆರಿ ಮಚ್ ಸರ್. ಈವರೆಗೆ ತಾವು ಸಮಯದಲ್ಲಿ ಬಿಡುವನ್ನ ಮಾಡಿಕೊಂಡು ನಮ್ಮ ಎಲ್ಲಾ ಸ್ಟೂಡೆಂಟ್ಸ್ ಗೆ ಸಲಹೆಗಳನ್ನು ನೀಡೋಕೆ ಮತ್ತು ಸೂಚನೆಗಳನ್ನ ನೀಡೋಕೆ ಆನ್ಲೈನ್ ನಲ್ಲಿ ನಮಗೆ ಬಿಡುವನ್ನ ನೀಡಿದಿರಿ ಇಂಟರ್ವ್ಯೂ ಅನ್ನ ತಗೊಳ್ಳೋಕೆ, ಮತ್ತು ನಿಮ್ಮಿಂದ ಬಂದಂತಹ ಎಲ್ಲ ಸಲಹೆಗಳನ್ನ ಹಾಗೂ ಸೂಚನೆಗಳನ್ನ ನಮ್ಮ ಎಲ್ಲಾ ಸ್ಟೂಡೆಂಟ್ಸು ತುಂಬಾನೇ ಉತ್ತಮವಾಗಿ ಬಳಸ್ಕೊಂಡು ಅವರು ಆದಷ್ಟು ಬೇಗ ತಮ್ಮ ತಮ್ಮ ಗುರಿಗಳನ್ನ ಮುಟ್ತಾರೆ ಅನ್ನೋಂತ ಮಹತ್ವಾಕಾಂಕ್ಷೆಯ ಮಾತನ್ನು ನಾನು ಸಹ ಹಾರಕ್ಕೆ ಇಷ್ಟಪಡ್ತೀನಿ ಸರ್. ಥ್ಯಾಂಕ್ ಯು ವೆರಿ ಮಚ್ ಸರ್ ಅನ್ಅಕಾಡೆಮಿಗೆ ಆಗಮಿಸಿದ್ದಕ್ಕೆ. ಧನ್ಯವಾದ.